ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ಕಿಚನ್ ಯುಟೆನ್ಸಿಲ್ಸ್ ಇನ್ ಇಂಗ್ಲೀಷ್ ಅಂದರೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಯುಟೆನ್ಸಿಲ್ಸ್ ಅಂದರೆ ಸಾಮಾನುಗಳು, ಪಾತ್ರೆಗಳು ಇಂಗ್ಲೀಷ್ನಂತು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಏನಿದೆ ನೋಡೋಣ. ಪ್ಲೇಟ್ ತಟ್ಟೆ, ಪ್ಲೇಟ್ ತಟ್ಟೆ, ಪ್ಲ್ಯಾಟರ್ ಪರಾತ, ಪ್ಲ್ಯಾಟರ್ ಪರಾತ ಅಂದರೆ ಇದೊಂದು ದೊಡ್ಡದು ತಟ್ಟೆ ಥರನೇ ಸ್ವಲ್ಪ ದೊಡ್ಡದಾಗಿರುತ್ತೆ. ನೈಫ್ ಚಾಕು, ಸ್ಪೂನ್ ಚಮಚ, ಸಾಸರ್ ಬಸಿ. ಕಪ್, ಇದನ್ನು ಕಪ್ ಅಂತಲೇ ಕರೀತಾರೆ. ನೆಕ್ಸ್ಟು ಗ್ರೇಟರ್ ಗೀಚಣಿಕೆ. ಟೀ ಸ್ಟ್ರೈನರ್, ಟೀ ಜರಡಿ ಅಂದರೆ ಟೀ ಸೋಸ್ತೀವಲ್ಲ ಅದಕ್ಕೆ ಅಂತಾರೆ. ಸಿಫ್ಟರ್ ಜರಡಿ, ಇದು ಹಿಟ್ಟು ಜರಡಿ ಮಾಡ್ತೀನಲ್ಲ ಅದಕ್ಕೇನಂತಾರೆ ಸಿಫ್ಟರ್ ಅಂತಾರೆ. ಮೈದಾ ಹಿಟ್ಟು, ಗೋಧಿ ಹಿಟ್ಟು ಅದೆಲ್ಲ ಜರಡಿ ಮಾಡ್ತೀವ, ಕ್ಲೀನ್ ಮಾಡ್ತೀವಲ್ಲ ಅದಕ್ಕೇನಂತಾರೆ ಸಿಫ್ಟರ್. ಚರ್ನರ್ ಹುಟ್ಟು. ಸೊ ಇವಾಗ ನಾವು ಸಾಂಬಾರು ಮಾಡಬೇಕಾದ್ರೆ ಬೇಳೆನ ಕುದಿಸ್ಬಿಟ್ಟು ಮಸೀತೀವಲ್ಲ ಅದು ಮಸಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಹುಟ್ಟು ಅಂತಾರೆ, ಚರ್ನರ್. ಕೊಲ್ಯಾಂಡರ್ ಜರಡಿ, ತರಕಾರಿ ಅಥವಾ ಅಕ್ಕಿ ತೊಳೆಯೋದಕ್ಕೆ ಇದು ಯೂಸ್ ಮಾಡ್ತಾರೆ. ಒಂದು ರೌಂಡ್ ಬೌಲ್ ಇರುತ್ತೆ, ಹೋಲ್ಸ್ ಇರುತ್ತೆ, ಸ್ಟೀಲ್ ಅಥವಾ ಪ್ಲಾಸ್ಟಿಕಲ್ಲಿ ಇರುತ್ತೆ, ಇದಕ್ಕೇನಂತಾರೆ ಕೊಲ್ಯಾಂಡರ್. ರೋಲಿಂಗ್ ಪಿನ್ ಬೆಳ್ಳಣಿಗೆ. ಬೌಲ್ ಬಟ್ಟಲು. ಪೇಸ್ಟ್ರಿ ಬೋರ್ಡ್ ಕೋಲ್ಪಟ್ ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಅದು ಅದಕ್ಕೇನಂತಾರೆ ಕೋಲ್ಪಟ್ ಅಂತಾರೆ, ಪೇಸ್ಟ್ರಿ ಬೋರ್ಡ್. ಗ್ರಿಡಲ್ ಹೆಂಚು. ಸೊ ನಾವು ಚಪಾತಿ ಯಾವ್ದ ಮೇಲೆ ಬೇಯಿಸ್ತೀವಿ, ಹೆಂಚು, ಅದನ್ನೇನಂತಾರೆ ಗ್ರಿಡಲ್ ಅಂತಾರೆ. ಟಾಂಗ್ಸ್ ಚಿಮ್ಟಾ. ಸ್ಕಿಮ್ಮರ್ ಜಾರಿ. ಸೊ ನಾವೇನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಹಪ್ಪಳ ಪಾಪಡು ಇರುತ್ತಲ್ಲ ಅದು ಸ್ಟ್ರೈನ್ ಮಾಡ್ತೀವಲ್ಲ ಅದಕ್ಕೇನಂತಾರೆ ಸ್ಕಿಮ್ಮರ್ ಜಾರಿ. ಸ್ಪ್ಯಾಟುಲಾ ಕಡ್ಚಿ. ಲಿಡ್ ಮುಚ್ಚಳ. ಪಾಟ್ ಬಗುಣಿ ಅಥವಾ ಪಾತ್ರೆ. ಸೊ ನಾವೇನು ಏನಾದರೂ ಹಾಲು ಕಾಯಿಸ್ತೀವಿ ಅಥವಾ ಸಾಂಬಾರು ಅಥವಾ ಪಲ್ಯ ಮಾಡ್ತೀವಲ್ಲ ರೌಂಡ್ ಬೌಲ್ ಥರ ಇರುತ್ತಲ್ಲ ಅದನ್ನೇನಂತಾರೆ ಪಾಟ್ ಅಂತಾರೆ. ಡಿಶ್ ರ್ಯಾಕ್ ಪಾತ್ರೆಗಳನ್ನು ಜೋಡಿಸುವ ರ್ಯಾಕ್. ಸ್ಟೀಲ್ ಊಲ್ ಪಾತ್ರೆ ತೊಳೆಯುವ ನಾರು. ಕ್ಯಾನಿಸ್ಟರ್ ಸ್ಟೀಲ್ ಡಬ್ಬಿಗಳು. ಸೊ ಮನೇಲಿ ಎಲ್ಲ ಬೇಳೆಕಾಳುಗಳನ್ನು ತುಂಬಿಡೋಕ್ಕೆ ನಾವು ಡಬ್ಬಗಳು ಯೂಸ್ ಮಾಡ್ತೀವಲ್ಲ ಸ್ಟೀಲ್ ಡಬ್ಬಗಳು ಅದಕ್ಕೆ ಕ್ಯಾನಿಸ್ಟರ್ ಅಂತಾರೆ. ನಟ್ ಕ್ರ್ಯಾಕರ್ ಅಡಕೊತ್ತು. ಅಡಿಕೆಯನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದಕ್ಕೇನಂತಾರೆ ನಟ್ ಕ್ರ್ಯಾಕರ್ ಅಂತಾರೆ. ಗ್ರೈಂಡ್ ಸ್ಟೋನ್ ರುಬ್ಬುಕಲ್ಲು. ನೆಕ್ಸ್ಟ್ ಏನಿದೆ, ಲ್ಯಾಡಲ್ ಸೌಟು. ಓಕ್ ಕಡಾಯಿ. ಪೆಸ್ಟಲ್ ಅಥವಾ ಇದನ್ನು ಮಾರ್ಟರ್ ಕೂಡ ಅಂತಾರೆ, ಪೆಸ್ಟಲ್ ಆರ್ ಮಾರ್ಟರ್. ಕಲ್ಲುಬತ್ತಿ. ಸೊ ನಾವು ಬೆಳ್ಳುಳ್ಳಿ ಅಥವಾ ಬೇರೆ ಏನಾದರೂ ಕಲ್ಲಿಂದ ಇರುತ್ತಲ್ಲ ಅದ್ಮೇಲೆ ಕುಟ್ಕೊತೀವಲ್ಲ ಅದಕ್ಕೇನಂತಾರೆ ಕಲ್ಲುಬತ್ತಿ, ಪೆಸ್ಟಲ್ ಅಥವಾ ಮಾರ್ಟರ್. ಸ್ಟೌ ಒಲೆ. ಸೊ ಫ್ರೆಂಡ್ಸ್, ನೋಡಿದ್ರ ಇದರಲ್ಲಿ ಎಷ್ಟೊಂದು ವರ್ಡ್ಸ್ ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಅಲ್ವಾ, ಇವಾಗ ಗೊತ್ತಾಯ್ತಲ್ವಾ. ಸೊ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವ ಕೆಲವೊಂದು ವಸ್ತುಗಳು, ಅವುಗಳ ಇಂಗ್ಲೀಷ್ ಮತ್ತು ಕನ್ನಡ ಮೀನಿಂಗ್ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಇದನ್ನು ಕೇರ್ಫುಲ್ಲಾಗಿ ರೀಡ್ ಮಾಡಿ ಮತ್ತು ತಿಳಿದುಕೊಳ್ಳಿ. ಥ್ಯಾಂಕ್ ಯು.